விஜயனம் பர்த்டே யாப்பி பர்த்டே நிமகே வந்தன்னே காஃபி நாடு சந்து மாட அபிநந்தன ஓஹோ ಕಾಫಿ ನಾಡು ಚಂದು ಎಂದು ಮಾತನ್ನು ಪ್ರಾರಂಭಿಸುವ ಈತ ನಾನು ಅಪ್ಪು ಅಣ್ಣ ಮತ್ತು ಶಿವರಾಜ್ ಕುಮಾರ್ ಅಣ್ಣನ ಅಭಿಮಾನಿ ಎನ್ನುತ್ತಾ ಇಡೀ ಕರುನಾಡಿಗೆ ಪ್ರಸಿದ್ಧಿ ಹೊಂದಿದ್ದಾರೆ. ಇವರು ಮೊದಲು ಫೇಮಸ್ ಆಗಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡುವ ಮೂಲಕ. ನಾನು ಪುನೀತಣ್ಣ ಶಿವಣ್ಣ ಅವರ ಅಭಿಮಾನಿ ವಿನೋದಣ್ಣ. ವಿನೋದಣ್ಣ ಇವತ್ತು ಕಾಫಿ ನಾಡು ಚಂದು ಅವರಿಗೆ ಕೂಲಿಂಗ್ ಗ್ಲಾಸ್ ಕೊಡಿಸಿದರೆ ಹೊಸದಾಗಿ ಇವರಿಗೆ ಒಳ್ಳೆಯದಾಗಿ ಮೇಲಿರೋ ಭಗವಂತ ನಾನು ಯಾವತ್ತು ಒಂದೇ ಗ್ಲಾಸ್ ಆಗ್ತಿದ್ದಂತ ಅವ್ರ ಮನಸ್ಸಿಗೆ ಬೇಜಾರಾಗಿತ್ತೇನ? ಆದರೆ ಅವ್ರು ಖುಷಿಯಿಂದ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಬೇಡ ಅಂತ ಹೇಳಲ್ಲ. ನಾನು ದುಡ್ಡು ಮಾಡಿದ್ರೆ ಯಾವತ್ತೂ ದುಡ್ಡು ಮಾಡಿದ್ದೆ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮನುಷ್ಯ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀನಿ ನಾನು. ಆ ಹಣ ಅಂತಸ್ತು ಅಧಿಕಾರಿ ಇಲ್ಲ ನನ್ನ ಹತ್ರ, ಒಳ್ಳೆ ಮನಸ್ಸಿದೆ. ನಮ್ಮ ತಲೆಕೂದಲ್ಲಿ ಸಾವಿರಾರು ತಲೆಕೂದಿದೆ. ಅಟ್ಲೀಸ್ಟ್ ಒಂದು ತಲೆಕೂದಷ್ಟು ನಮ್ಮ ದೇಶಕ್ಕೆ ಒಳ್ಳೇದು ಮಾಡಬೇಕು. ದೇಶ ನಮಗೇನು ಮಾಡುತ್ತೆ ನಮ್ಮ ಮುಖ್ಯ ಅಲ್ಲ, ದೇಶಕ್ಕೆ ನಾವೇನು ಮಾಡ್ಬೋದು ನಮ್ಮ ಮುಖ್ಯ. ಕಾಫಿ ನಾಡೇ ಚಂದ 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 ಕೂಲಿಂಗ್ ಕ್ಲಾಸ್ ಕೊಡಿಸಿದ್ದಾರೆ. ಇಂದೋ 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 ಇವರಿಗೆ ನನ್ನ ವಂದನೆ. ಎಂದೋ 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 ಓ ಕಾಫಿ ನಾಳೆ ನಾನು ಚಂದೋ ಇವರೇ ನನ್ನ ಬಂದೋ. ಒಂದು ರಾತ್ರಿ ಕಳೆಯೋದ್ರೊಳಗೆ ಪ್ರಸಿದ್ಧಿಯಾದವರು ಇದ್ರೆ ಅಂತಹ ಸಾಲಿನಲ್ಲಿ ಇವರೂ ಸೇರ್ತಾರೆ ಅಂದ್ರೆ ತಪ್ಪಾಗ್ಲಾರ್ದು. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ವಿಭಿನ್ನ ಆಲೋಚನೆಗಳನ್ನು ಕಾಣಬಹುದು. ಇಲ್ಲಿ ಯಾವುದೇ ವಿಚಾರ ವೈರಲ್ ಆಗೋದಕ್ಕೆ ಹೆಚ್ಚಿನ ಸಮಯ ಬೇಕಿಲ್ಲ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವ್ಯಕ್ತಿ ಅಂದ್ರೆ ಕಾಫಿ ನಾಡು ಚಂದು. ಈ ವ್ಯಕ್ತಿಗೆ ಹೆಚ್ಚಿನ ಪರಿಚಯದ ಅಗತ್ಯವಿಲ್ಲ. ಈ ಕಾಫಿ ನಾಡು ಚಂದು ಸದ್ಯ ಸೋಷಿಯಲ್ ಮೀಡಿಯಾ ಸ್ಟಾರ್. ನೀವು ಎಲ್ಲೇ ನೋಡಿದ್ರೂ ಇವರಂದೆ ದರ್ಬಾರ್. ನೀವು ಯಾವುದೇ ಮೇನ್ ಪೇಜ್, ಟ್ರೋಲ್ ಪೇಜ್ಗಳನ್ನು ನೋಡಿದ್ರೆ ಸಾಕು, ಎಲ್ಲೆಡೆ ಇದೇ ಹೆಸರು ಕೇಳಿಬರುತ್ತೆ. ಈಗ ಸುದ್ದಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಕಾಫಿ ನಾಡು ಚಂದು ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ತನ್ನದೇ ಆದ ಹವ ಎಬ್ಬಿಸಿದ್ದಾರೆ. ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದು ಮಾಡುತ್ತಿರುವ ನಮಸ್ಕಾರಗಳು. ನಮ್ಮ ಅತ್ತನೆ ಮೈಲಿಕಲ್ ಊರಲ್ಲಿ ಇವತ್ತು ನನಗೆ 80ನೇ ಸನ್ಮಾನ ಮಾಡಿದ್ದಾರೆ. ಇವರೆಲ್ಲರಿಗೂ ದೇವರೈಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮೇಲಿರೋ ಭಗವಂತ ಪುನೀತಣ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇವರೆಲ್ಲರಿಗೂ ದೇವರೈಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ, ನಮ್ಮ ಅತ್ತನ ಮೈಲಿಕಲ್ ಗ್ರಾಮ ಹಿಂಗೆ ಬೆಳಿಲಿ ಅಂತೇಳಿ ಮೇಲಿರೋ ಭಗವಂತ ಪುನೀತಣ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಇವರೆಲ್ಲರಿಗೋಸ್ಕರ ನಾನು ಒಂದು ಸಾಲುಗಳು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನೋಡುತ್ತಾ ನೋಡುತ್ತಾ ಬಂದೆ, ಹಾಡುತ್ತಾ ಹಾಡುತ್ತಾ